ಹಾಯ್ ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿ ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳ್ಬಿಟ್ಟಿದ್ದೇನಪ್ಪ ಅಂದರೆ, ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ 3 ODIಗಳು ನಡೆಯಲಿವೆ. ಫ್ರೆಂಡ್ಸ್, ಜನವರಿ 14ರಂದು ಮಧ್ಯಾಹ್ನ 1:30 ಶುರು ಆಗುತ್ತಿರುವ 3 ODIಗಳು ಫ್ರೆಂಡ್ಸ್, ಜನವರಿ 14ರಂದು ಫಸ್ಟ್ ODI ನಡೆಯಲಿದೆ ಫ್ರೆಂಡ್ಸ್. ಅದು ಈಗಾಗಲೇ ಆಸ್ಟ್ರೇಲಿಯಾದವರು ಮತ್ತು ಇಂಡಿಯಾದವರು ಪ್ರ್ಯಾಕ್ಟೀಸನ್ನು ಶುರು ಮಾಡಿದ್ದಾರೆ. ಮತ್ತು ಈ ಒಂದು ಪಂದ್ಯದಲ್ಲಿ ಯಾವ ಒಬ್ಬ ಆಟಗಾರ ಹೆಚ್ಚಿಗೆ ರನ್ ಹೊಡಿತಾನೆ ಅನ್ನೋದು ದೊಡ್ಡ ಪ್ರಶ್ನೆ. ಫ್ರೆಂಡ್ಸ್, ಮೊನ್ನೆ ತಾನೇ ನಡೆದ ಶ್ರೀಲಂಕಾ ಹಾಗೂ ಇಂಡಿಯಾ T20 ಪಂದ್ಯಗಳು ಅಷ್ಟೊಂದು ಕಾತುರತೆಯಿಂದ ಕೂಡಿರಲಿಲ್ಲ ಮತ್ತು ಅಷ್ಟೊಂದು ಇಂಟ್ರೆಸ್ಟ್ ಯಾರಿಗೂ ಕೂಡ ಬರಲಿಲ್ಲ. ಮತ್ತು ಈಗ ನಾಳೆ ನಡೆಯುತ್ತಿರುವ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಪಂದ್ಯಗಳು ತುಂಬ ಇಂಟ್ರೆಸ್ಟ್ ಮತ್ತು ರೋಚಕತೆಯಿಂದ ಕೂಡಿರುತ್ತದೆ. ಫ್ರೆಂಡ್ಸ್, ಭಾರತ ತಂಡದಲ್ಲಿ 3 ಓಪನಿಂಗ್ ಬ್ಯಾಟ್ಸ್ಮನ್ಸ್ಗಳು ತುಂಬ ಅಂದರೆ ತುಂಬಾ ಫಾರ್ಮ್ನಲ್ಲಿ ಇದ್ದಾರೆ. ಹೀಗಾಗಿ ಫಾರ್ಮ್ ಮತ್ತು ಓಪನಿಂಗ್ಗಾಗಿ ಯಾರನ್ನು ಕಳಿಸುವುದು ಅಷ್ಟೊಂದು ತುಂಬ ಸುಲಭದ ಕಥೆಯಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡ ಟೆನ್ಷನ್ ನಡೆಯುತ್ತಿದೆ. ಆದ ಕಾರಣ ಈಗ ಬಂದ ಸುದ್ದಿಯ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಓಪನಿಂಗಾಗಿ ಬರಲಿದ್ದಾರಂತೆ. ಮತ್ತು KL ರಾಹುಲ್ ಅವರು ವಿರಾಟ್ ಕೊಹ್ಲಿಯ ಸ್ಥಾನಕ್ಕೆ ಒನ್ಡೌನ್ ಆಗಿ ಬರಲಿದ್ದಾರಂತೆ. ವಿರಾಟ್ ಕೊಹ್ಲಿ ಅವರು ಸ್ವತಃ ಹೇಳಿದ್ದಾರಂತೆ, ನನ್ನ ಸ್ಥಾನವನ್ನು KL ರಾಹುಲ್ಗೆ ಆಡಲು ಅವಕಾಶವನ್ನು ಕೊಡುತ್ತಿದ್ದೇನಂತೆ ಸ್ವತಃ ವಿರಾಟ್ ಕೊಹ್ಲಿ ಅವರು ಮತ್ತು ಮೀಡಿಯಾ ಮುಂದೆ ಹೇಳಿದ್ದಾರಂತೆ. ಫ್ರೆಂಡ್ಸ್, ಇನ್ನು ಮೊದಲನೇ ಪಂದ್ಯ ನೋಡುವುದಾದರೆ ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆಯುತ್ತದೆಯಂತೆ. ಹಾಗೆ ಎರಡನೇ ಪಂದ್ಯ ನಡೆಯುವುದು ರಾಜ್ಕೋಟ್ನಲ್ಲಿ ನಡೆಯುತ್ತದಂತೆ. ಇನ್ನು ಮೂರನೇ ಪಂದ್ಯಕ್ಕೆ ಬರುವುದಾದರೆ ಕೇಳಲೇಬೇಡಿ, ಅದು ನಾನ್ ಅದರ್ ದ್ಯಾನ್ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು. ಹೌದು ಫ್ರೆಂಡ್ಸ್, RCB ನೆಚ್ಚಿನ ಒಂದು ಹೋಮ್ ಗ್ರೌಂಡ್ ಎನ್ನಿಸಿಕೊಂಡ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3ನೇ ODI ನಡೆಯಲಿದೆಯಂತೆ ಫ್ರೆಂಡ್ಸ್. ಮತ್ತು ಈ ಒಂದು ಪಂದ್ಯಕ್ಕೆ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ, ವರ್ಲ್ಡ್ ಬೆಸ್ಟ್ ಬೌಲರ್ ಎನಿಸಿಕೊಂಡ ಬುಮ್ರಾ ಅವರು ಕೂಡ ಮ್ಯಾಚ್ಗೆ ಬರುತ್ತಿದ್ದಾರಂತೆ. ಅವರು ಕೂಡ ಮ್ಯಾಚನ್ನು ಆಡಲಿದ್ದಾರಂತ ಸುದ್ದಿ ಕೇಳಿ ಬರುತ್ತಿದೆ ಫ್ರೆಂಡ್ಸ್. ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಎನಿಸಿಕೊಂಡ ಸ್ಟೀವ್ ಸ್ಮಿತ್ ಹಾಗೂ ವಿರಾಟ್ ಕೊಹ್ಲಿ ಅವರ ಇಬ್ಬರ ಕಾಳಗದಲ್ಲಿ ಯಾರು ಒಬ್ಬ ಆಟಗಾರರು ಹೆಚ್ಚಿಗೆ ರನ್ ಗಳಿಸುತ್ತಾರೆ, ಅದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಮತ್ತು ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ಲಬೇಕು ಮತ್ತು ಯಾವ ಒಂದು ಆಟಗಾರರು ನಿಮಗೆ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಮತ್ತು ಈ ವಿಡಿಯೋ ಒಂದು ಚೆನ್ನಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರುವ ರೆಡ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹೊಳಿ ಬಾಜುಕ್ ಬೆಲ್ ಬಟನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿ ವಿಡಿಯೋ ಮೊಟ್ಟ ಮೊದಲಾಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.